ಹಲೋ ಇವರು ಒಂದು ಇಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಹೊಸ ಫೋನನ್ನು ತೊಗೊಂಡ್ಮೇಲೆ ಹೊಸ ಡಿವೈಸ್ ಅದು ಫೋನ್ ಇರ್ಬೋದು ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ ಇರ್ಬೋದು ಅದರಲ್ಲಿ ನಾವು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡದೆ ಹೋದರೆ ಅಥವಾ ಲಾಗಿನ್ ಮಾಡದೇ ಹೋದರೆ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಪ್ಲೇಸ್ಟೋರ್ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಗೂಗಲ್ನ ಯಾವುದೇ ಸೇವೆ ನಮಗೆ ಅಲ್ಲಿ ಸಿಗೋದಿಲ್ಲ ಅದಕ್ಕಾಗಿ ಪ್ಲೇಸ್ಟೋರ್ ಹಾಗೂ ಯೂಟ್ಯೂಬ್ ಅಥವಾ ಯಾವುದೇ ಒಂದು ಗೂಗಲ್ ಸೇವನ ನಾವು ಅಲ್ಲಿ ಪಡ್ಕೋಬೇಕು ಅಂದರೆ ನಾವು ಅಲ್ಲಿ ಒಂದು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ ಅಲ್ಲಿ ಅಥವಾ ಯಾವುದಾದ್ರೂ ಒಂದು ಐ ಡಿನ ಅಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ ಅಲ್ಲಿ ಹೊಸ ಅಕೌಂಟನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲಿಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ನಿಮ್ಮ ಫೋನಲ್ಲಿ ಹೊಸ ಫೋನಲ್ಲಿ ಅಥವಾ ಹೊಸ ಫೋನಲ್ಲಿ ಅಥವಾ ಟ್ಯಾಬ್ಲೆಟ್ನಲ್ಲಿ ಅಲ್ಲಿ ಒಂದು ಗೂಗಲ್ ಅನ್ನುವಂಥ ಒಂದು ಐ ಒಂದು ಆ್ಯಪ್ ಇದ್ದೇ ಇರುತ್ತೆ ಇಲ್ಲಿ ಓಲ್ಡ್ ಫೋನಲ್ಲಿ ಮಾಡ್ತಾಯಿದ್ದೀನಿ ಹೊಸ ಫೋನಲ್ಲೂ ಕೂಡ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ ಗೂಗಲ್ ಅಂತ ಏನು ಆ್ಯಪ್ ಇರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಫೋನ್ ಇರ್ಬೋದು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ನಿಮಗೆ ಗೂಗಲ್ ಅನ್ನುವಂಥ ಒಂದು ಆಯ್ಕೆ ಸಿಕ್ಕೇ ಸಿಗುತ್ತೆ ಆ ಆ್ಯಪ್ ಅನ್ನೋದು ಅದರನ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸೈನ್ ಇನ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಕೇಳ್ತಾ ಇದೆ ಇಲ್ಲಿಂದ ನೇರವಾಗಿ ನೀವು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋಬಹುದು ಅಥವಾ ನೋತ್ ಹ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಮುಂದೆ ಏನು ಒಂದು ಯಾವ ರೀತಿ ಆಯ್ಕೆ ಇರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ ಇಲ್ಲಿ ನೋತ್ ಹ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ಇಲ್ಲಿ ಕ್ಲೋಸ್ ಆಯಿತು ಆ್ಯಪ್ ಮತ್ತೊಂದು ಬಾರಿ ನಾನು ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಐಕಾನ್ ಇರುತ್ತೆ ಪ್ರೊಫೈಲ್ ಐಕನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ನಾವು ಯಾವುದಾದ್ರೂ ಇಮೇಲ್ನಲ್ಲಿ ಲಾಗಿನ್ ಆಲ್ರೆಡಿ ಲಾಗಿನ್ ಮಾಡಿದರೆ ಅಲ್ಲಿ ಇಲ್ಲಿ ಇಮೇಲ್ ತೋರಿಸುತ್ತೆ ಲಾಗಿನ್ ಮಾಡಿಲ್ಲ ಅಂದರೆ ಅದು ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಇಮೇಲ್ ಅನ್ನೋದು ತೋರಿಸೋದಿಲ್ಲ ಇಲ್ಲಿ ನೋಡ್ಬೋದು ಯಾವ ಅಕೌಂಟ್ ಅಂತ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಗೂಗಲ್ನ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಇಲ್ಲಿ ಇಮೇಲ್ ಐ ಡಿ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಇದ್ದರೆ ನೀವು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ ಅಥವಾ ಮೈ ಸೆಲ್ಫ್ ಅಂತ ಬರಬಹುದು ಆ ಪರ್ಸ್ನಲ್ ಯೂಸ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ನಿಮಗೆ ಮೈ ಸೆಲ್ಫ್ ಅಂತ ಬಂದರೂ ಕೂಡ ಆ ಆಯ್ಕೆನ ನೀವು ತಗೋಬಹುದು ಅಂದರೆ ನೀವು ಸ್ವಂತಕ್ಕಾಗಿ ಬಳಸ್ಕೊ ಬ ಸ್ವಂತ ಬಳಕೆಗಾಗಿ ನಾವು ಇಮೇಲ್ ಡಿನ ಕ್ರಿಯೇಟ್ ಮಾಡ್ತಾ ಅಂತ ಇಲ್ಲಿ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ನ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಲಾಸ್ಟ್ ನೇಮ್ ಸರ್ ನೇಮ್ ಅಂತ ಇದೆ ಫಸ್ಟ್ ನೇಮ್ ಹಾಗೂ ಸರ್ ನೇಮ್ ಅಂತ ಇದೆ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಮಾಡಿದ ಮೇಲೆ ಮತ್ತೆ ಏನೇನು ಡಿಟೇಲ್ಸ್ ತೊಗೊಳುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಬರ್ತ್ ಡೇ ಅದು ನಮ್ಮ ಡೇಟ್ ಆಫ್ ಬರ್ತ್ನ ಡೇ ಮಂತ್ ಇಯರ್ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಡೇನ ಡೇ ಇಲ್ಲಿ ಮಂತನ್ನ ಸೆಲೆಕ್ಟ್ ಮಾಡಬೇಕು ಮಾಡಿಬಿಟ್ಟು ನಂತರದಲ್ಲಿ ಇಯರ್ನ ಇಲ್ಲಿ ನೋಡಿ ಮಂತ್ನ ನಂತರದಲ್ಲಿ ಇಲ್ಲಿ ಇಯರ್ ಯಾವುದು ಅಂತ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಕೆಳಗಡೆ ಜೆಂಡರ್ ಅಂತ ಇದೆ ಮೇಲು ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಇಲ್ಲಿ ಮುಂದಿನ ಪ್ರೊಸೆಸ್ ಏನಿರುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಯಾವುದಾದ್ರೂ ಒಂದು ಇಮೇಲ್ ಐ ಡಿನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ ನೀವು ಸೆಲೆಕ್ಟ್ ನೀವು ನಾವೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಹೆಸರನ್ನ ಅಥವಾ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ಇಮೇಲ್ ಡಿನ ನಮಗೆ ನಮ್ಮ ಇಮೇಲ್ ಐ ಡಿ ಯಾವ ರೀತಿ ಇರಬೇಕು ಅಂತ ಇಲ್ಲಿ ನಾವು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಯಾವ ಹೆಸರಿನ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ಅದೇ ಹೆಸರನ್ನ ನಾನು ಇಲ್ಲಿ ಇಮೇಲ್ ಐ ಡಿ ಹಾಕ್ತಾಯಿದ್ದೀನಿ ಅದು ಅವೈಲೇಬಲ್ ಇದ್ದರೆ ನಮಗೆ ಅವೈಲೇಬಲ್ ಇದೆ ಅಂತ ಹೇಳ್ತೆ ಇಲ್ಲಾಂದರೆ ಅವೈಲೇಬಲ್ ಇಲ್ಲ ಅಂತ ಹೇಳ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇದು ನಾನು ಹಾಕಿರುವಂಥ ಇಮೇಲ್ ಐ ಡಿ ಆಲ್ರೆಡಿ ಟೇಕನ್ ಅಂತ ಬರ್ತಾ ಇದೆ ಇಲ್ಲಿ ಅವೈಲೇಬಲ್ ಇಲ್ಲ ಇದು ಇದೇ ರೀತಿ ಇಮೇಲ್ ಐಡಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅದರ ಮುಂದೆ ಇಲ್ಲಿ ನೋಡ್ಬೋದು ಈ ರೀತಿ ಸೆವೆನ್ ಜೀರೋ ಫೋರ್ ಅಂತ ಈ ನಂಬರ್ನ ಹಾಕಿಬಿಟ್ಟು ನೀವು ಯೂಸ್ ಮಾಡಿಕೊಂಡ್ರೆ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ ನೋಡಿ ಅದನ್ನೇ ನಾನು ಯೂಸ್ ಮಾಡ್ತೀನಿ ನಾನು ಮಾಡಿಬಿಟ್ಟು ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಎಂಟರಿಂದ ಹತ್ತು ಅಂಕೆಗಳೇ ಅಥವಾ ಒಂದು ಲೆಟರ್ಸು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ನಂಬರ್ಸ್ ಎಲ್ಲವನ್ನು ಸೇರಿಸಿ ನೀವು ಪಾಸ್ವರ್ಡ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೋದು ಕೇವಲ ನಿಮ್ಮ ಹೆಸರನ್ನ ಕೇವಲ ನಿಮ್ಮ ಹೆಸರನ್ನ ಮೂಲಕನೂ ಕೂಡ ನಮ್ಮ ಹೆಸರು ಎಲ್ಲ ಸಾರಿ ಯಾವುದಾದ್ರೂ ಲೆಟರ್ಸ್ಗಳ ಮೂಲಕನೂ ಕೂಡ ನೀವು ಪಾಸ್ವರ್ಡ್ನ ರೆಡಿ ಮಾಡ್ಕೋಬೇಕು ಮಾಡ್ಕೋಬಹುದು ಹೆಸರನ್ನ ಹಾಕೋದಕ್ಕೆ ಹೋಗಬೇಡಿ ಯಾಕೆಂದರೆ ಬೇರೆಯವರಿಗೆ ಬೇರೆಯವ್ರಿಗೆ ಗೊತ್ತಾದರೂ ಆಗಬಹುದು ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ನಂತರದಲ್ಲಿ ನಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒಂದು ಕೋಡು ಗೂಗಲ್ ವೆರಿಫಿಕೇಷನ್ ಕೋಡ್ ಬರುತ್ತೆ ಆ ಕೋಡ್ನ ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಫೋನ್ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ಒಂದು ಕೋಡ್ ಇಲ್ಲಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಸ್ನೇಹಿತರೆ ನಾನು ಸಿಮ್ ಬೇರೆ ಫೋನಲ್ಲಿದೆ ಅದಕ್ಕಾಗಿ ನಾನು ಇಲ್ಲಿ ಆಗಿ ಎಂಟರ್ ಮಾಡ್ತಾಯಿದ್ದೀನಿ ಒ ಟಿ ಪಿನ ಇಲ್ಲಿ ನೋಡಿ ನಾನು ಆಗಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಅದೇ ಫೋನಲ್ಲಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ಮ ಗೂಗಲ್ ಅಕೌಂಟ್ ಅನ್ನೋದು ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡ್ಬೋದು ಆ್ಯಡ್ ಫೋನ್ ನಂಬರ್ ಅಂತ ಕೇಳ್ತಾ ಇದೆ ಎಸ್ ಐ ಎಮ್ ಇನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಫೋನ್ ನಂಬರ್ನ ನಿಮ್ಮ ಗೂಗಲ್ ಅಕೌಂಟಿಗೆ ಆ್ಯಡ್ ಮಾಡಬೇಕಂತ ಕೇಳ್ತಾ ಇದೆ ನೋಡಿ ನಮ್ಮ ಇಮೇಲ್ ಐ ಡಿ ಅನ್ನೋದು ರೆಡಿಯಾಗಿ ಬಂದಿರುವಂಥದ್ದು ಸಂಪೂರ್ಣವಾಗಿ ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿದೆ ಈಗ ನೆಕ್ಸ್ಟ್ ಮಾಡಿಬಿಟ್ಟು ಇದನ್ನು ಈ ಪ್ರೋಸೆಸ್ನ ಕಂಪ್ಲೀಟ್ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಮಾಡಿಬಿಟ್ಟು ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಇಲ್ಲಿ ಆಯ್ ಅಗ್ರಿ ಮಾಡಬೇಕು ಅಗ್ರಿ ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಇದೆ ನಂತರದಲ್ಲಿ ಈ ರೀತಿ ಮೋರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಎಕ್ಸೆಪ್ಟ್ ಅಂತ ಅನ್ನೋಂಥ ಆಪ್ಷನ್ ಇಲ್ಲಿ ಬರುತ್ತೆ ಅದನ್ನು ನಾವು ಎಕ್ಸೆ ಅಕ್ಸೆಪ್ಟ್ ಮಾಡಬೇಕು ಎಕ್ಸೆಪ್ಟ್ ಮಾಡಿದ ನಂತರದಲ್ಲಿ ನೋಡಿ ನಮ್ಮ ಸಂಪೂರ್ಣವಾದಂಥ ಒಂದು ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಯಿತು ಇನ್ಮೇಲೆ ನೀವು ನಿಮ್ಮ ಯೂಟ್ಯೂಬ್ ಹಾಗೂ ಪ್ಲೇಸ್ಟೋರ್ ಯಾವುದೇ ಒಂದು ಗೂಗಲ್ನ ಸರ್ವಿಸ್ನ ಯೂಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್